ಕಣ್ಣಿನ ದೃಷ್ಟಿಹೀನತೆ ಹಾಗೂ ಮಸುಕಾಗಿ ಕಾಣುವುದು ಹೀಗೆ ಕಣ್ಣಿನ ಸಮಸ್ಯೆಗಳಿದೆಯೇ? ಇದಕ್ಕೆ ರಾಮಬಾಣವಾಗಿ ಆಯುರ್ವೇದಿಕ್ ಐ ಟ್ರೀಟ್ಮೆಂಟ್ನ ನೈಸರ್ಗಿಕ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಹಕೀಮ್ ಎಸ್ಐ ಬಡಿಗೆ, ಸ್ಥಳ ನಂಬರ್ 7 ಹಜರತ್ ಬಿಲಾಲ ಮಸೀದಿ ಹಿಂದಗಡೆ, 3ನೇ ಕ್ರಾಸ್ ವೀರಭದ್ರನಗರ, ಬೆಳಗಾವಿ. ಫೋನ್ ನಂಬರ್ 9324171942, 813991756. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಇಂದು ಕುಂದಗೋಳದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಹೆಸರು ಮತ್ತು ಉದ್ದು ಖರೀದಿ ಕೇಂದ್ರದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿಶಂಕರ ಪಾಟೀಲ್ ಮುನೇನಕೊಪ್ಪರವರು ನೆರವೇರಿಸಿದರು. ಹೆಸರುಕಾಳು ಖರೀದಿ ಕೇಂದ್ರವನ್ನು ಪ್ರಾರಂಭಗೊಳಿಸಿದ್ದೇವೆ. ಪ್ರತಿಯೊಬ್ಬ ರೈತರಿಂದ 6 ಕ್ವಿಂಟಲ್ ಅನ್ನು 7775 ರೂಪಾಯಿ ದರದಲ್ಲಿ ಖರೀದಿ ಪ್ರಕ್ರಿಯೆಗೆ ಇವತ್ತು ಈ ಭಾಗದ ಉಸ್ತುವಾರಿ ಸಚಿವರಾದಂತ ಶಂಕರ ಪಾಟೀಲ್ ಮುನೇನಕೊಪ್ಪ ಅವರು ಚಾಲನೆ ಕೊಟ್ಟಿದ್ದಾರೆ. ಅದರಲ್ಲಿ ಈ ಭಾಗದ ಶಾಸಕರು ಹಾಗೂ ಪಕ್ಷದ ಎಲ್ಲ ಪ್ರಮುಖರು ಕೂಡ ಹಾಜರಿದ್ದರು. ಈ ಒಂದು ಯೋಜನೆ ಪ್ರಧಾನಮಂತ್ರಿಗಳ ಕನಸಿನ ಯೋಜನೆ ಇದು. ಈ ಯೋಜನೆ ಸಾಕಾರಗೊಳ್ಳಲು ಈ ಭಾಗದ ಜನಪ್ರಿಯ ಸಂಸದರಾದಂಥ ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿಯವರು, ಈ ಭಾಗದ ನಮ್ಮ ತಾಲೂಕಿನ ಹೆಮ್ಮೆ ಪುತ್ರರಾದಂಥ ಬಸವರಾಜ್ ಬೊಮ್ಮಾಯಿ ಸಾಹೇಬರ ಸತತ ಪ್ರಯತ್ನದಿಂದ ಈ ಒಂದು ಯೋಜನೆ ತ್ವರಿತಗತಿಯಲ್ಲಿ ಮಂಜೂರಾಗಿದೆ. ಈ ಯೋಜನೆಯನ್ನು ತಾವೆಲ್ಲ ರೈತರ ಸದುಪಯೋಗಪಡಿಸಿಕೊಂಡು ಈ ಯೋಜನೆಗೆ ಇನ್ನೂ ಹೆಚ್ಚಿನ ಜೀವ ತುಂಬಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಸರ್ಕಾರದ ಬೆಂಬಲ ಬೆಲೆಯಂತೆ ಹೆಸರು ಪ್ರತಿ ಕ್ವಿಂಟಲ್ಗೆ 7275 ರೂಗಳು ಹಾಗೂ ಉದ್ದು ಪ್ರತಿ ಕ್ವಿಂಟಲ್ಗೆ 6300 ರೂಗಳನ್ನು ನಿಗದಿಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಹಾಗೂ ಮಾಜಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀಯುತ ಎಂಆರ್ ಪಾಟೀಲ್, ಶಾಸಕಿಯಾದ ಶ್ರೀಮತಿ ಕುಸುಮಾ ಶಿವಳ್ಳಿ, ಎಪಿಎಂಸಿ ಅಧ್ಯಕ್ಷರಾದ ಶ್ರೀ ಶಿವಾ ಹಿರೇಗೌಡರ್ ಹಾಗೆ ಮಾಜಿ ಶಾಸಕರಾದ ಶ್ರೀ ಎಸ್ಐ ಚಿಕ್ಕನಗೌಡರ್ ಮತ್ತು ಶ್ರೀ ಬಸವರಾಜ ಕುಂದಗೋಳಮಠ, ತಾಲೂಕು ಅಧ್ಯಕ್ಷರಾದ ರವಿಗೌಡ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾದ ಭರಮಗೌಡ ಧ್ಯಾಮನಗೌಡ, ಇನ್ನ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವಾಸು ಗಂಗಾಯಿ ಸೇರಿದಂತೆ ತಾಲೂಕಿನ ಪ್ರಮುಖರು ಹಾಗೂ ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ಪ್ರವೀಣ್ ತೆಗಿನಮನೆ, ಎಜೆ ನ್ಯೂಸ್, ಬೆಳಗಾವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.